ಟಿಕೆಟ್ ಕೈ ತಪ್ಪಿರೋದಕ್ಕೆ ಸಿಡಿದೆದ್ದಿದ್ದಾರೆ ಮನೋಹರ್ ತಹಶೀಲ್ದಾರ್ ಅವರು ಇವತ್ತು ಜೆಡಿಎಸ್ ಅನ್ನ ಸೇರ್ತಾ ಇದ್ದಾರೆ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಸಿಡಿದೆದ್ದಿರುವಂತಹ ಮನೋಹರ್ ತಹಶೀಲ್ದಾರ್ ಇವತ್ತು ಜೆಡಿಎಸ್ ಅನ್ನ ಸೇರ್ತಾ ಇದ್ದಾರೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಕಾಂಗ್ರೆಸ್ ಅನ್ನ ಮಾಜಿ ಸಚಿವ ಈಗ ತೊರೆದಿದ್ದಾರೆ ಕಾಂಗ್ರೆಸ್ನ ಬಿಟ್ಟು ಹೊರಗೆ ಬಂದಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕೆ ಸಿಎಂ ಇಬ್ರಾಹಿಂ ನೇತೃತ್ವದಲ್ಲಿ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಇವತ್ತು ಹಾನಗಲ್ ಪಟ್ಟಣಕ್ಕೆ ಕುಮಾರಸ್ವಾಮಿಗೆ ಇಬ್ರಾಹಿಂ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಟಿಕೆಟ್ ಕೈ ತಪ್ಪಿರೋದಕ್ಕೆ ಈಗ ಸಿಡಿದೆದ್ದಿದ್ದಾರೆ ಒಂದು ಕಡೆ ಮನೋಹರ್ ತಹಶೀಲ್ದಾರ್ ಮನೆ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿದ್ದಾರೆ ಹಾನಗಲ್ ಪಟ್ಟಣದಲ್ಲಿರುವ ಮನೋಹರ್ ತಹಶೀಲ್ದಾರ್ ಅವರ ಮನೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ ಯಾವಾಗ ಬೇಕಾದರೂ ಪರಿಶೀಲಿಸಿ ಎಲ್ಲವೂ ಕೂಡ ಪಾರದರ್ಶಕವಾಗಿದೆ ಅಂತ ಅಧಿಕಾರಿಗಳಿಗೆ ಮನೋಹರ್ ತಹಶೀಲ್ದಾರ್ ಅವರು ರಿಯಾಕ್ಟ್ ಅನ್ನು ಮಾಡಿದ್ದಾರೆ ಒಂದು ಕಡೆ ಕೈ ವಿರುದ್ಧ ಸಿಡಿದೆದ್ದಿರುವಂತಹ ಮನೋಹರ್ ತಹಶೀಲ್ದಾರ್ ಅವರು ಇವತ್ತು ಜೆಡಿಎಸ್ ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಕಾಂಗ್ರೆಸ್ ಅನ್ನು ಅವರು ತೊರೆದಿದ್ದಾರೆ ನೋಹಾನಗಲ್ ಪಟ್ಟಣಕ್ಕೆ ಕುಮಾರಸ್ವಾಮಿಯಾಗಿ ಇಬ್ರಾಹಿಂ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಎಚ್ ಡಿ ಕೆ ಆಗಮನಕ್ಕೆ ಮೊದಲೇ ತಹಶೀಲ್ದಾರ್ ಮನೆ ಮೇಲೆ ದಾಳಿ ಕೂಡ ಮಾಡದಿರುವಂಥದ್ದು ಏನೂ ಸಿಗದೆ ಬರಿಗೈಯಲ್ಲಿ ಚುನಾವಣಾ ಅಧಿಕಾರಿಗಳು ಹೋಗಿದ್ರು ಯಾವಾಗ ಬೇಕಾದರೂ ನೀವು ಪರಿಶೀಲನೆ ನಡೆಸಬಹುದು ಎಲ್ಲವೂ ಕೂಡ ಪಾರದರ್ಶಕವಾಗಿದೆ ಅಂತ ಅಧಿಕಾರಿಗಳಿಗೆ ಮನೋಹರ್ ತಹಶೀಲ್ದಾರ್ ಅವರು ರಿಯಾಕ್ಟ್ ಅನ್ನು ಮಾಡಿದ್ದಾರೆ ಏನು ಸಿಎಂ ಇಬ್ರಾಹಿಂ ಹಾಗೆ ಕುಮಾರಸ್ವಾಮಿ ಅವರು ಹಾನಗಲ್ಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಒಂದು ಕಡೆ ಪಕ್ಷವನ್ನು ಕೂಡ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ ವಿರೋಧ ಪಕ್ಷದ ಮಿತ್ರರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಷ್ಟೇ ಅಂತ ಮನೋಹರ್ ತಹಶೀಲ್ದಾರ್ ಅವರು ರಿಯಾಕ್ಟ್ ಕೂಡ ಮಾಡಿದ್ದನ್ನು ಗಮನಿಸಿದ್ವಿ ನಾವು ಇದು ದಾಳಿ ಮಾಡ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಅವರು ಜೆ ಡಿ ಎಸ್ಗೆ ಸೇರ್ಪಡೆ ಆಗ್ತಿದ್ದಾರೆ